ನನ್ನ ಹೆಸರು ವಿನೋದ್. ನನ್ನೆಲ್ಲರೂ ಪ್ರೀತಿಯಿಂದ ವಿನು ಅಂತ ಕರೀತಾರೆ. ಈ ಆಶ್ರಮದಲ್ಲಿ ನಾವು ತುಂಬ ಸಂತೋಷವಾಗಿದ್ದೀವಿ. ಇದೇ ನಮ್ಮ ಲೋಕ, ತುಂಬ ನೆಮ್ಮದಿಯಾಗಿರೋ ಲೋಕ. ಈ ಆಶ್ರಮನೇ ನನ್ನ ಮನೆ, ಇಲ್ಲಿರೋ ಮಕ್ಕಳೇ ನನ್ನ ದೇವರು. ಮಕ್ಕಳೇ, ನಿಮಗೆಲ್ಲ ಒಂದು ಸಂತೋಷದ ವಿಷಯನ ಹೇಳ್ತಾ ಇದ್ದೀನಿ. ಕರ್ನಾಟಕದ ಜನತೆ ನಮಗೆಲ್ಲ ಒಂದಿಷ್ಟು ಬಟ್ಟೆಗಳನ್ನು ಕೊಟ್ಟಿದೆ. ಅಯ್ಯೋ, ಇದೇನಿದು ಹಳೆ ಬಟ್ಟೆಗಳು ಅಂತ ಯೋಚನೆ ಮಾಡಬೇಡಿ. ಈ ಹಳೆ ಬಟ್ಟೆಗಳಲ್ಲಿ ಪ್ರೀತಿ, ಮಮತೆ ಎಲ್ಲ ಗುಣಗಳು ತುಂಬಿವೆ. ಅಂಥ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಒಟ್ಟಾಗಿ ಸೇರಿ ಆ ಜೀಸಸ್ನ 5 ನಿಮಿಷಗಳ ಕಾಲ ಪ್ರಾರ್ಥಿಸೋಣ. ಯಾಕ್ರೋ 5 ನಿಮಿಷ ಬೇಡವಾ? ಬೇಡ. 2 ನಿಮಿಷ? 1 ನಿಮಿಷ? 5 ಸೆಕೆಂಡು? ನಿಲ್ರು. ಯಾವಾಗ್ಲೂ ಹಿಂಗೆ ಸೂಪರ್ ಆಗಿ ಕಾಣಿಸ್ಬೇಕು. ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ ಟಿಪ್ಪು ಸುಲ್ತಾನ್. ಬೆಂಗಳೂರಿಂದ ವಿನೋದ್ ಒಂದು ಲೆಟರ್ ಬಂದಿದೆ. ಲೇ ವಿನೋದ್, ಬೆಂಗಳೂರಿಂದ ನಿನಗೊಂದು ಕಾಗದ ಬಂದಿದೆ. ಬಾರು ಬಾರು. ಲೇ ವಿನೋದ, ಬಿ ಇ ಓದಕ್ಕೆ, ಇಂಜಿನಿಯರ್ ಆಗಕ್ಕೆ ನಿನಗೆ ಸೀಟ್ ಸಿಕ್ಕಿದೆ, ಅದು ಸ್ಪೆಷಲ್ ಕೋಟಾದಲ್ಲಿ. ನಾನು ಓದಕ್ಕೆ ಬೇರೆಯವ್ರಿಗೆ ಹೋಗಲ್ಲ ಅಂತ ಹೇಳಿದ್ನಲ್ಲ. ನಾನು ಹೋಗ್ಬೇಕು ಅಂತ ಹೇಳ್ತಿದ್ದೀನಲ್ಲ. ಆಗಲ್ಲ ಫಾದರ್, ಅದೇನಾದ್ರೂ ನಾನು ಹೋಗಲ್ಲ. ವಿನೋದ್, ಬಿ ಇ ಅಂತ ಹೇಳಕ್ಕೆ 4 ಸಾಲದು, ಕೇಳಕ್ಕೆ 2 ಕಿವಿ ಸಾಲದು. ನಾನು ಹೋಗಲ್ಲ ಫಾದರ್. ಯಾಕೆ? ನಿಮ್ಮನ್ನೆಲ್ಲ ಬಿಟ್ಟು, ಈ ಆಶ್ರಮನ್ ಬಿಟ್ಟು ನನ್ನ ಕೈಲಿ ಹೋಗಕ್ ಆಗಲ್ಲ ಫಾದರ್. ಲೇ 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 ಲೇ, ನಿನಗಿರೋ ತಿಳುವಳಿಕೆಗೆ ಈ ಸ್ಕೂಲ್ ಬೇಡ, ಬೇರೆ ಒಳ್ಳೆ ಸ್ಕೂಲಿಗೆ ನಾನು ಸೇರಿಸ್ತೀನಿ ಅಂತಂದೆ. ನೀನು ಬೇಡ ಅಂದೆ. ನೀನು 8ನೇ ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ಏನಂದೆ? ಫಾದರ್ ಫಾದರ್ ಫಾದರ್, SLC ಆಗ್ಬಿಡ್ಲಿ, ಆಮೇಲೆ ಹೋಗ್ತೀನಿ ಅಂತಂದೆ. SLCನೂ ಆಯ್ತು, PUCನೂ ಆಯ್ತು, ಸ್ಟೇಟ್ಗೆ PUCನಲ್ಲಿ 8ನೇ ರ್ಯಾಂಕ್ ಬಂದಿದ್ದು ಆಯ್ತು. ಈಗ ಹೋಗಲ್ಲ ಅಂದ್ರೆ ಹೇಗೆ? ಇಲ್ಲಿ ಮುಂದೆ ಓದಕ್ಕೆ ವ್ಯವಸ್ಥೆನೂ ಇಲ್ಲ. ನೀನು ಹೋಗ್ಲೇಬೇಕು. ಆಶ್ರಮದಿಂದ ಹೊರಗಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ರ ಫಾದರ್. ಇಲ್ಲಿರೋ ಮಕ್ಕಳು ಊಟ ಹಾಕೊಂಡು ನನ್ನ ಕಾಲು ಒತ್ಕೊಂಡು ಕಾಲ ಕಳಿಬೇಕು ಅಂತ ಇದೀಯಾ? ನೀನು ಈ ಆಶ್ರಮಕ್ಕೆ ಸೇವೆ ಮಾಡಿದ್ದು ಸಾಕು ಸಾಕು. ನೋಡು, ನೀನು ಸಿಟಿಗೆ ಹೋಗ್ಬೇಕು, ಚೆನ್ನಾಗಿ ಓದಬೇಕು, ನಿನಗೂ ಒಳ್ಳೆ ಹೆಸರು ತಗೋಬೇಕು, ಈ ಆಶ್ರಮಕ್ಕೂ ಒಳ್ಳೆ ಹೆಸರು ತರಬೇಕು. ಅಷ್ಟೇ ಕೂಡ ನನ್ನ ಆಸೆ. ಲೇ 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 ಲೇ, ಇಷ್ಟು ವರ್ಷ ಆಯ್ತು, ಒಂದಿನನಾದ್ರೂ ಈ ಆಶ್ರಮದಿಂದ ಹೊರಗಡೆ ಕಾಲಿಟ್ಟಿದೀಯಾ? ಲೇ ವಿನೋದ, ಪ್ರಪಂಚ ಬಹಳ ದೊಡ್ಡದಾಗಿದೆ, ಅದರಲ್ಲಿ ನಿನ್ನ ಬದುಕು ಬಹಳ ಸುಂದರವಾಗಿದೆ ಕಣೋ. ಅದನ್ನ ನೀನು ಅರ್ಥ ಮಾಡ್ಕೋ. ಯು ಮಸ್ಟ್ ಗೋ ಐಸೆ. ನೀನು ಹೋಗು. ಫಾದರ್ ಫಾದರ್, ನಾನು ಅಲ್ಲೋಗಿ ಎಲ್ಲಿರ್ಲಿ ಫಾದರ್, ಎಲ್ಲಿ ಮಲ್ಕೊಳ್ಳಿ ಫಾದರ್, ಎಲ್ಲಿ ಊಟ ಮಾಡ್ಲಿ? ಪ್ಲೀಸ್ ಫಾದರ್, ನಾನು ಇಲ್ಲೇ ಇರ್ತೀನಿ. ಯಾವುದಕ್ಕೂ ನೀನು ಯೋಚನೆ ಮಾಡಬೇಡ. ನಾನು ಪೀಟರ್ಗಾಗ್ಲೇ ಫೋನ್ ಮಾಡಿ ಹೇಳಿದ್ದೀನಿ, ಪೀಟರ್ ಹೋಟ್ಲಲ್ಲೇ ಇಳ್ಕೋ, ಪೀಟರ್ ಹೋಟ್ಲಲ್ಲೇ ಊಟ ಮಾಡು, ಬೆಳಗಾಗೆದ್ದು ಕಾಲೇಜ್ಗೆ ಹೋಗು. ವೆರಿ ಸಿಂಪಲ್. ಒಟ್ಟಿನಲ್ಲಿ ನೀನು ಓದಬೇಕು, ಮುಂದೆ ಬರಬೇಕು, ಅಷ್ಟೇ ನನ್ನ ಆಸೆ. ಬೇಡ ಫಾದರ್. ತಗೋ ಇದನ್ನ,
ಪ್ಲೀಸ್ ಗೋ ಗೋ ಮ್ಯಾನ್ ಗೋ 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 ಗೋ.